ಅಯ್ಯೋಯ್ಯೋ ಎಷ್ಟು ಥರ ಮಾಡಿಟ್ಟತ್ವ ಹುಡುಗಿ. ಹಾಂ ಆಯ್ತು ಬಿಡಂಗಾರ. ಮಿಜ್ಜಿಕಾರ ಡಬ್ಬಿ ಇಲ್ಲೇಟ್ಟಿದ್ನಿ ಕಾಣವಲ್ತ. ಎಷ್ಟು ಥರ ಅಡುಗೆ ಮಾಡಿಟ್ಟಾಳ ಅಯ್ಯವ್ವ. ಹಾಂ ಹೌದು ಬಿಡ ನೋಡಲ್ ಮಾದ್ಲಿ ಕೊರದಿಟ್ಟಿನ ಪಲ್ಲೆ, ಮೂಲಂಗಿ ಸೊಪ್ಪು, ಉಳ್ಳಾಗಡ್ಡಿ ಸೊಪ್ಪು, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕಡ್ಲಿ ಚಟ್ನಿ, ಮೊಸರು, ಗವಿಸಿ ಹಿಂಡಿ, ರವಾದುಂಡಿ, ಎಣಗಾಯಿ ಪಲ್ಲೆ, ಹೆಸರುಕಾಳು ಪಲ್ಲೆ, ಇನ್ನೊಂದು ಯಾವ ಪಲ್ಲೆ, ಮೆಂತ್ಯೆ ಸೊಪ್ಪು, ಮೂಲಂಗಿ ಕೊಯ್ದಿಟ್ಟಾಳ, ಉಳ್ಳಾಗಡ್ಡಿ ಸೊಪ್ಪು. ಈಡಯ್ಯ ಮಾಡಾಳ ಬಿಡು. ಓ ಸಾವಿತ್ರಿ ಬಾರ, ಚಲೋ ಹೊತ್ತಿಗೆ ಬಂದೆ ನೋಡು, ಬಾ ಕುಂದ್ರೆ ಊಟ ಮಾಡುವಂತೆ. ಬೇಡವ ನನಗೇನು ಬೇಡ, ಇದೆಲ್ಲ ಅಡುಗೆ ಏನು ನೀ ಮಾಡಿದ್ದೀನ ಅದಕ್ಕೆ ಅಮ್ಮ. ಹೋಗೋ ಇವ ನಾ ಇಲ್ಲಿ ಮಾಡಕ್ಕೂ ಇಷ್ಟ ಕೊಂಡ ರೊಟ್ಟಿ ಪಟ್ಟಿ ಎಲ್ಲ ಎಲ್ಲ ಶಾಂತ ಮಾಡ್ಯಾಳ. ಓ ಅವ್ರ ತಂಗಿ ಬರ್ತಾಳಂತೇಳೆ? ಹಾಂ ಇರ್ಬೇಕು ತಂಗಿ ಅಲ್ಲ, ಮತ್ತು ಅದಕ್ಕೆ ಬರ್ತಾಳ ಅಂತ ಮಾಡಿರ್ಬೇಕು. ಹಾಂ ಇದು ಯಾಕೆ ಏನಾಯ್ತು ಊಟ ಮಾಡಲ್ಲ? ಒಲೆ ಇವ ಅಲ್ಲಿ ಏನೀಗ ಅವ್ರ ತಂಗಿ ಬಂದಕ್ಕೆ ಏನು ವರಂಗಿಟ್ಲಿ ಇಲ್ಲೇ ಇರ್ತಾಳನ ಏನು ಮಕ್ಕಳು? ಏ ನನಗೇನು ಗೊತ್ತು, ಇದ್ರ ಇರುವಲ್ಲಿ ತಕ್ಬಿಡು, ಅದೇನು ನನ್ನ ತಲೆ ಮ್ಯಾಗ ಅಡ್ಡಾಡ್ಬೇಕಾಗೈತಿ. ಏ ಒಂದು ಹೊತ್ತಲ್ಲಿ ಇರ್ತಾಳ, ತಿನ್ನೋದ್ರ ತಿಂತಾಳ, ಇರೋದ್ರ ಇರ್ತಾಳ. ಅಯ್ಯೋ ಅಯ್ಯೋ ಅತ್ತಿಗೆಮ್ಮ ನಿನಗೆ ಅದು ಯಾವಾಗ ಬುದ್ಧಿ ಬರ್ತತನ? ಹ್ಞೂ ಹಾಂ ಯಾರಿಲ್ಲ ಹಿಂಗೆ ಭಾಳ ದಿನ ಸೊಸೆ ತವ್ರ ಮನೆಯವ್ರನ್ನ ಮನೆಗೆ ಇಟ್ಕೋಬಾರ್ದು. ಇಲ್ಲ ಬಾರ ಚಾಡ ಚುಚಿ ಹಿಂಗಿಂಗಾರ ಮಾಡಿ ನಿನ್ನ ಮೂಲ ಗುಂಪು ಮಾಡಿ ಏನು ಆ ಮ್ಯಾಗ ನೋಡು ಹಾದಿ ತಪ್ಪಿಸ್ತಾರ. ಅದು ಹೂಲಿ ಗಂಡನ ಮನೆಯಾಗಿರೋ ಸಮೃದ್ಧಿ ನೋಡಿ ಅವ್ರಪ್ಪ ಏನಾರು ರೊಕ್ಕ ಪಕ್ಕ ಕೇಳಾಕ ನಿಂತಂದ್ರೆ ಈಕೆ ಕೊಟ್ಟಿಗಿಟ್ಲ ಅಂದ್ರೆ ಮತ್ತೆ ಸುಮ್ಮನೆ ಇರಕ್ಕೆ ಹೋಗ್ಬೇಡ. ಏನು ಅದು ಅಲ್ದ ಹಿಂಗೆ ಹೇಳ್ದೆ ಕೇಳ್ದೆ ಅಡುಗೆ ಪಡ್ಗೆ ಮಾಡಿದ್ರೆ ಅಡುಗೆ ಪಡ್ಗೆ ಕಟ್ಕೊಂಬಂದ್ರೆ ಗಬಕ್ಕನ ತಿನ್ನಾಕೋಬೇಡದೇ ಅದೇಮ್ಮ. ನಾನು ನೀನು ಒಳ್ಳೆದಕ್ಕೆ ಹೇಳೋದು ಮಾಟ ಮಾಡಿ ಮಾಡಿಸಿ. ನೀವು IPL ನೋಡುವುದಷ್ಟೇ ಅಲ್ಲ, ನಿಮ್ಮ ಒಪಿನಿಯನ್ನ ಮೂಲಕ Lotus365.in ಬಹುಮಾನ ಕೂಡ ಗೆಲ್ಬೋದು. ಇಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತವೆ. ಹೇಗೆ ಅಂದರೆ ಯಾರು ಮ್ಯಾಚ್ ಗೆಲ್ಲುತ್ತಾರೆ, ಯಾರು ಟಾಸ್ಕ್ ಗೆಲ್ಲುತ್ತಾರೆ, ಹೀಗೆ ನೀವು 50 ಮತ್ತು 50 ಹೆಚ್ಚು ಪ್ರಶ್ನೆಗಳಿಗೆ ನಿಮ್ಮ ಒಪಿನಿಯನ್ಗಳನ್ನು ಕೊಟ್ಟು ಬಹುಮಾನಗಳನ್ನು ಗೆಲ್ಲಬಹುದು. Lotus365 ರಿಜಿಸ್ಟರ್ ಮಾಡಿಕೊಳ್ಳಿ, 365 ರೂಪಾಯಿಗಳ ಬೋನಸ್ ಪಡೆಯಿರಿ. ಇಲ್ಲಿ ನೀವು 24/7 ಗ್ರಾಹಕರ ಬೆಂಬಲವನ್ನು ಪಡೆಯುತ್ತೀರಿ. ಇಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಆಟಗಾರರಿದ್ದಾರೆ. ಇಲ್ಲಿ ನೀವು ಕ್ರಿಕೆಟ್ಗಳನ್ನಷ್ಟೇ ಅಲ್ಲ 200ಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ಒಪಿನಿಯನ್ಗಳನ್ನು ಕೊಟ್ಟು ಪ್ರೈಸ್ಗಳನ್ನು ಗೆಲ್ಲಬಹುದು. ಇಲ್ಲಿ ನೀವು ನವಾಜುದ್ದೀನ್ ಸಿದ್ದಿಕಿ, ಊರ್ವಶಿ ರಟೇಲ, ಸುನಿಲ್ ಶೆಟ್ಟಿ, ಕಾಜರ್ ಅಗರ್ವಾಲ, ನೇಹಾ ಶರ್ಮಾ ಇಂತಹ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಮತ್ತೆ ಆಗ್ತಡ Lotus365.in ರಿಜಿಸ್ಟರ್ ಮಾಡಿಕೊಳ್ಳಿ, ಲಿಂಕನ್ನು ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೇನೆ. ಪುಡಿ ಮತ್ತು ಪುಡಿ ಮದ್ದು ಹಾಕೊಂಡ್ ಬಂದಿರ್ತಾರ ಅವಾಗೇನು ಮಾಡ್ತೀ? ಹಾಂ ಹೇಳು ಯವ್ವ, ಎಲ್ಲ ದೇವ್ರ ಪರಮಾತ್ಮ ನಾನು ಕಾಯಕ್ಕೆ ನೀ ಯಾಕೆ ತಿರಿ ಕೆಡಿಸ್ಕೊಂತಿ? ಅದು ಹೋಗಲಿ ಬಿಡು, ಅದು ನೋಡೋದು ತಟ್ಟಿಗೆ ಹೋಗಲಿ. ಮತ್ತೇನು ಸಮಾಚಾರ ಅಂತ ಗೊತ್ತಿಲ್ಲ ನಿನಗೆ ಹೇಳ್ಬೇಕು, ನಾನು ಹಂಗಾರೆ ಬಾಯ್ ಬಿಟ್ಟೆ. ಏನಿಲ್ವಾ ಅದಕ್ಕೆ ಮನೆ ಏನೇನಾರ ಅಂತೀವ? ಏನು ನಿನ್ನ ಮಗಳು ನೋಡಕ್ಕೆ ಬಂದಿದ್ರಂತ ಎಂದವ ಲಗ್ನ? ಅಯ್ಯೋ ದೇವ್ರೇ, ನಮ್ಮ ಅತ್ತಿಗೆಮ್ಮಗೆ ಈ ವಿಚಾರ ಹೆಂಗೆ ಗೊತ್ತಾತಪ್ಪ? ಇರ್ತಾರಲ್ಲ ಮೂರಾಗ ಬಿಸರ್ಯಾರು, ಇಲ್ಲಿದು ಅಲ್ಲಿ ಇದು ವೈದ್ ಅಲ್ಲೇ, ಅಲ್ಲಿದು ವೈದ್ ಇಲ್ಲೇ, ಹಚ್ಚಾಕಂತೇಳಿ ಕಾಯ್ತಿರ್ತಾವ. ಮತ್ತೇನೈತೆ ಅವರ ಯಾರ ಬಿಡಾಡ್ಯಾರ ಒಬ್ರು ಯಾರು ಬಂದು ಇಲ್ಲಿ ಊದಿರ್ಬೇಕು. ಏನು ಅದಕ್ಕೆ ಅಮ್ಮ ಹಿಂಗೆ ಮಾತಾಡ್ತೀನಿ ನೀನು? ಅಲ್ಲ ಹಂಗೆ ನನ್ನ ಮಗಳಿಗೆ ವರ ಫಿಕ್ಸ್ ಆತಂದ್ರೆ ನಾನು ನಿನ್ನ ಮುಂದೆ ಹೇಳೋದಿಲ್ಲಲ್ಲ ಲಗ್ನ ಗೊತ್ತಾತಂದ್ರೆ. ಅದು ಅಲ್ಲದೆ ನೋಡಕ್ಕೆ ಬಂದ್ರೆ ನಾನು ನಿಮ್ಮನ್ನು ಕರೀದಂಗಿರ್ತೇನೆ, ಅಣ್ಣನ ನಿನ್ನ ಕರೆದು ಕರಿತೀನಿ ಅಯ್ಯವ್ವ. ಹಂಗೆ ನೋಡಕ್ಕೆ ಬಂದ್ರಿಗೆಲ್ಲ ನಾ ಇದು ಮಾಡಿದ್ಲವ? ನೋಡು ಸಾವಿತ್ರ, ನನಗೆಲ್ಲ ವಿಚಾರ ಗೊತ್ತೈತಿ, ಇನ್ನು ಯಾಕೆ ಮುಚ್ಚಿಡಾಕೆ ನೀನು ಇದು ಮಾಡ್ತೀ? ಎಲ್ಲ ಗೊತ್ತೈತಿ ನನಗೆ ವಿಚಾರ, ಏನು ನೋಡಕ್ಕೆ ಬಂದಿದ್ದು ಗೊತ್ತೈತಿ, ಆದರೆ ಹಣ್ಣಾತ ಕಾಯತ ಅಂತ ಗೊತ್ತಿಲ್ಲ, ಹುಡುಗ ಹೆಂಗದನಂತ ಗೊತ್ತಿಲ್ಲ. ಯವ್ವ ಅತ್ತಿಗೆಮ್ಮ ನಿನಗೆ ಗೊತ್ತಾಗಿಂದ ಇನ್ನು ಮುಚ್ಚಿಡಿದ್ರೆ ಏನೈತಿ? ಹೌದು ಆಕೆ ಕೇದಾಳಲ್ಲ ಕೆಂಪವಕ್ಕ, ಆಕೆ ಮುದುಕಿ ಕರ್ಕೊಂಬಂದಿತ್ತು ಇದನ್ನು ಸಂಬಂಧನ. ನಾನು ಒಂದು ಏನಂದ್ರೆ ನಿಮ್ಗೇನು ಹೇಳಬಾರ್ದಂತೆಲ್ಲ ಹೆಣ್ಣೆ ತೋರ್ಸಂಗ್ಟ, ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅತ್ತಿಗೆಮ್ಮ? ಆದರೂ ಹೇಳ್ತೀನಿ ಕೇಳು, ಈಗ ನನ್ನ ಮಗಳು ಬೇರೆ ಅಂಥದ್ದೊಂದು ಎಡವಟ್ಟು ಒಂದು ಮಾಡ್ಕೊಂಡು ಕೂತಿದ್ಲ ಬಗಾನ, ಅದು ಹೊರಗೆ ಎಲ್ಲರ ಸುದ್ದಿ ಗೊತ್ತಾಗಿ ಯಾವಕ್ಕೆ ಯಾವಕ್ಕಾರ ಹೋಗಿ ಮಾರಿ ಮಣ್ಣಾಲಿ ಏನಾರ ಹೇಳಿ ಗಂಡಿನ ಕಡೆದು ಲಗ್ನ ಆಗು ಕಲ್ಯಾಣ ಕಲ್ಲು ಹಾಕಿಕ್ಯವಲ್ಲ ಅನ್ನೋ ಸಂಕಟಕ್ಕೆ ನಾ ಯಾರಿಗೆ ಹೇಳ್ಬಿಡದಿದ್ದೆ, ನಿಮಗೂ ಹೇಳಿಸ್ಕೊಡ್ಲಿಲ್ಲ ಅಷ್ಟ. ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ ಅತ್ತಿಗೆಮ್ಮ, ಏನು ನಿಮ್ಗೇನು ಹೇಳಬಾರ್ದಂತಲ್ಲ ಕೇಳಬಾರ್ದಂತಲ್ಲ. ಬಂದು ನೋಡ್ಕೊಂಡು ಹೋದ್ರು. ಹೋಲ್ಬಿಡು ಬೇಸರ ಮಾಡ್ಕೋಬೇಡ, ಆತ್ ಹಂಗೆ ಅಂದೆ ನಾನು, ಏನು ಹೇಳಲಿಲ್ಲಲ್ಲ ಅನ್ನೋ ಸಿಟ್ಟಿಗೆ ಅಂದೆ ಅಷ್ಟ. ಆದ್ರೆ ನನಗೆ ನಿಮ್ಮ ಅಣ್ಣಗೆ ಒಂದು ಮಾತು ಹೇಳಿದ್ರೆ ಅಕ್ಕಿತ್ತು ಬಿಡು, ಅದ್ರಾಗ ಏನೈತಿ ಏನು ನಾವೇನು ಯಾರು ಮುಂದೆ ಹೇಳ್ತಿದ್ದಿಲ್ಲ, ಸಂಕ್ಷಿಪ್ತ ಬಂದು ಹೋಗ್ರಂದಿದ್ರು ಅಕ್ಕಿತ್ತ ಇರ್ಬಿಡು ಹೋಲಿ. ಅದೇನಂತಾರಲ್ಲ ಈಗ ಕರಲಿಲ್ಲ ಅಂತಂದೇಳಿ ಸುಮ್ಮನೆ ಅದನ್ನ ಸಾಧಿಸ್ಕೊಂಡು ಕುಂತಾರ ಆಗುದಾರೆ ಏನೈತಿ? ಈಗ ಹೆಂಗಾತು ಒಟ್ಟೆ ತಾಗ ಹುಡುಗಿ ಚಲೋ ಇದ್ರೆ ಅಷ್ಟ ಸಾಕು. ಹೆಂಗೆ ಹುಡುಗ ಬರಬ್ಬರಿ ಅದನ್ನ ಹುಡುಗ ಮನ್ಸಿಗೆ ಬಂದನ ಹುಡುಗಿ ಅವ್ರಿಗೆ ಮನ್ಸಿಗೆ ಬಂದ್ಲನ? ಅಯ್ಯೋ ಹುಡುಗ ಅಲ್ಬಿಡ ಅಯ್ಯವ, ಎಲ್ಲೇ ಇದೆ ಹುಡುಗ? ಇಷ್ಟೊತ್ತಿಗಾಗಿದ್ದು ಎರಡೆರಡು ಮಕ್ಕಳಾಗಿರ್ತಿದ್ದು ಅಂತ ಗಣಮಗದ ನನ್ನ ಮಗಳು ಹೊಡೆದ್ರೆ ಒಲೇ ಒಲ್ಲೆ ಸುತಾರಾಮ್ ಅಂತ ಆದ್ ನಿಂತತಿ. ಅವ್ರ ಅಪ್ಪನೂ ನಾ ಕೊಡುದಿಲ್ಲ ಇವ ಗಣಮಗ್ಗ ನನ್ನ ಮಗಳಿಗೆ, ನೋಡ ಅವ್ನು ಹೆಂಗದನವ, ಅಷ್ಟು ವಯಸ್ಸಾದವ್ ನನ್ನ ಮಗಳಿಗೆ ಕೊಡು, ನನ್ನ ಮಗಳನ್ನ ಕೊಡು ಅಂತ ಹರ್ಕತ್ ಏನೈತಿ ಅಂತೇಳಿ ಅವ್ರ ಅಪ್ಪನೂ ಜಗಳ ತೆಗ್ದಾನ, ಆಯ್ಕೆನೂ ಒಲ್ಲೆ ಅಂತ ಕುಂತಾಳೆ. ಸುಮ್ಮನೆ ಅದೇ ಏನು ಮಾಡ್ಬೇಕು, ವಯಸ್ಸಾಗೈತೆ ಬಿಡ ಇವ, ಒಂದು 30-35 ವರ್ಷ ಅಂತರೂ ನಿಕ್ಕಿದ ನೋಡ ಗಣಮಗ್ಗ. ಅಯ್ಯಯ್ಯೋ ಹೌದಾ, ಥ ಹಂಗಾರೆ ಬೇಡವಾ ಬೇಡ, ಪಾಪ ಸಾಣದೈತಿ ಹುಡುಗಿ,
ಸಣ್ಣದಂತಂದ್ರೆ ಏನು ಬಿಡೋದು ಆಗೈತಿ, ನಮ್ಮ ಶಾಂತಾನ್ಕಿನ 2 ವರ್ಷ ದೊಡ್ಡಿಕೆ ಆದರೂ ಬೇಡವ ಅಂತ ಕೊಟ್ಟು ಲಗ್ನ ಮಾಡೋದಾರೆ ಏನೈತಿ. ಇರ್ಲಿ ಹೋಲಿ, ಚಲೋದೊಂದು ಯಾವ್ದಾರು ಬರ್ತತನ್ ನೋಡೋಣ. ಅಯ್ಯೋ ನೀನು ಹಂಗೆ ಅಂತಿಬಿಡ ಅದಕ್ಕೆಮ್ಮ, ಅಲ್ಲ ನನ್ನ ಮಗಳು ಮಾಡ್ಕೊಂಡಿರೋ ಅವಂತ್ರ ಕೈ ಯಾವ್ದು ಸಿಗ್ಬೇಕಯ್ಯವ್ವ. ನನಗದ ಹೊಟ್ಟೆಬೇನೆ ಹತ್ತಿಬಿಟ್ಟತಿ, 5 ಎಕರೆ ಹೊಲ ಐತಂತ, ಆಸ್ತಿ ಮನಿ ಐತಂತ, ಸುಮ್ಮನೆ ಇವನ್ನ ಮಾಡ್ಕೊಂಡಿದ್ರೆ ಅಕ್ಕಿತ್ತಾನೆ. ಚಂದ ಸಾರ ತೊಗೊಂಡು ಏನು ಮಾಡ್ತಾಳ, ವಯಸ್ಸು ತೊಗೊಂಡು ಏನು ಮಾಡ್ತಿ. ಈಗ ನನಗೆ ನನ್ನ ಗಂಡಿಗೆ ಎಷ್ಟುವ, ಬರೋಬ್ಬರಿ 8 ವರ್ಷ ಬರ್ಕೈತಿವ. ಹಾಂ, ಈಗ ನಿನಗ ಮತ್ತು ಅಣ್ಣಗೆ 8 ವರ್ಷ ಬರ್ಕೈತಿ, ನಿನಗೂ ಮತ್ತು ಅಣ್ಣಗಾದರೂ 7 ಅನ್ನ 8 ವರ್ಷ ಬರ್ಕೈತಿ. ಮತ್ತು ಅವು ಭಾಳ ಅಂದ್ರೆ ಒಂದು 10-12 ವರ್ಷದ ಮೇಲೆ ಆಗ್ಬೋದು ಅಷ್ಟೆ. ಏನಕ್ಕಿತ್ತು ಮಾಡ್ಕೊಂಡು 15 ವರ್ಷ ಮಟ್ಟ ನಡೀತಿ ಬಿಡುವ ಗಂಡಸರಿಗೆ ಯಾವ ವಯಸ್ಸು. ಅಯ್ಯೇ ತೀರಾ ಗಂಡಸರಿಗೆ ಯಾವ ವಯಸ್ಸು ಅಂದ್ರೆ ಹಂಗೆ ಅಂತಿಮಿಕ್ಕಿ, 15 ವರ್ಷ ಕಟ್ಲೆ ಪರ್ಕ್ ಮಾಡಿ ಕೊಡೋದನ್ಲೇ. ಏವ ಸುಮ್ಮನೆ ಓಲತ್ತಾಗ, ಕಡೆಗೀಗ ಅವ್ರಿಗೇನ ಮನ್ಸಿಗೆ ಬಂದಂಗೆ ಐತಿ, ಇವ ತಂದೆ ಮಗಳು ಒಲ್ಲನಕತ್ತಾವ. ಹೋಲ್ಬಿಡು, ಬಲವಂತ ಮಾಡಿ ಮಾಡಕ್ಕೆ ಹೋಗ್ಬೇಡ, ನಾಳೆ ಸರಿ ಹೋಗೋದಿಲ್ಲ ಅದ ಸಂಬಂಧ. ಏನು ಆಮ್ಯಾಗ ಒಲ್ಲೆ ಒಲ್ಲೆ ಅಂತ ಕುಂತಲಂದ್ರೆ ಲಗ್ನ ಆಗಿಂದ, ಈಗ ಬೇಕಾಕತ್ತಿ ಆಮೇಲೆ ಬೇಡಕತ್ತೆ ನೋಡಿ ವಿಚಾರ ಮಾಡು. ಅದಕ್ಕೆ ನಾಳೆ ಮದುವೆ ಆಗಿಂದ ಜೀವನ ಮಾಡ್ಬೇಕಾದ್ರೆ ಅವರಿಬ್ರು ಹಂಗೆ ಒತ್ತವತ್ತೆ ಹೆಚ್ಚಿ ಮಾಡಿ ಬಲವಂತವಾಗಿ ಲಗ್ನ ಮಾಡೋದು ಯಾರಿಗೆ ಯಾರು ಬೇಷ ಇಲ್ಲದ. ಏನು ಜೀವನ ಮಾಡೋರು ಅವರು, ಅವ್ರ ಮನ್ಸಿಗೆ ಬಂದ್ರೆ ಮಾಡಿ, ಇಲ್ಲಕ ಮಾಡಕ್ಕೂಬಿಡ. ಯಪ್ಪ ಹತ್ತಾಕಾಗೋದಿಲ್ವ ಯಾ ನಿಮ್ಮ ಕಾಣಿ, ತಡಿ ತಡಿ ಕೈ ಕುಡಿಯಕ್ಕ ಹಿಂದೆ ಬಿಡ್ತೀನಿ. ಯವ್ವಯ್ಯಕ್ಕ ಮ್ಯಾಗ ಹತ್ಬೇಕಾದ್ರೆ ಇಷ್ಟು ಗುದ್ದಾಡ್ಬೇಕಾ ನೀನು ದಿನ? ಯವ್ವ ಅವಲ್ವ ನಾನು, ಅಲ್ಲ ನಾಳೆ ಹೊಟ್ಟಿಲ್ಲದ ಆದ್ಯ ಅಂದ್ರೆ ಗಾತ್ರ ಸಕತ್ ನೋಡು, ಹೇಳಾಕತ್ತೀನಿ. ಅದಕ್ಕೆ ನೀನು ತಳಗೆ ಆದ್ರೆ ಕಾಣಿ ತೊಳಕಡ್ಡಿ ಇಲ್ಲಿನ ಹಾಗಾಗಿ ನನ್ನ ಮಾತಕ್ಕ ನಕ್ಕೇನು ಬಂದಾಳಲ್ಲ ಸಾಯ್ತ್ರವ, ಇಲ್ಲೋಡಿ ನೀ ಬಾ ಹುಷಾರು ಇರ್ಬೇಕು. ಏನು ನೀನು ಅವು ಅಂತ ಅನ್ಕೊಂಡ್ರೆ ಅಕ್ಕಿ ಮಗಳಂತ ಏನು ಅನ್ಕೊಂಡಿಲ್ಲ, ಹಂಗಿದ್ರೆ ಅಕ್ಕಿ ಬ್ಯಾಗ ಅಂತ ಮಾತು ಬರೋದಿಲ್ಲ. ನೀ ಅಂಥದ್ದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬಿಡ, ಮಾತಿಗೆ ಮಾತು ಅದ್ರ ಉತ್ತರ ಕೊಡಕ್ಕಿಗೆ. ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಕುಂದ್ರಕ ಹಂಗಿಲ್ಲಪ್ಪ, ಬರ್ತಾಳ ಹೋಗ್ಕಾಳು ಅಷ್ಟೆ. ಅದು 108 ತಲೆಯಾಗಿ ತೊಗೊಂಡು ಮಾತಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂತ ಕೇಳಿದ್ರೆ ಕೇಳಂಗ ಅಡಾಡಕತ್ತ ಬಿಟ್ಟೆ ನಾ. ಹಾಂ ಅದು ಒಂದು ರೀತಿ ಒಳ್ಳೇದ ತಗೋ, ಎಲ್ಲದಕ್ಕೆ ಹೆಚ್ಚಿಂದ ನಿಮ್ಮ ಮಾವ ನನಗೆ ಬೆನ್ನೆಲುಬಾಗಿದಾರ, ನಾ ಯಾಕೆ ತಲೆ ಕೆಡ್ಸ್ಕೊಳಿ? ಅದು ಕರೆ ಅದು ಕರೆ ಅಕ್ಕ, ನಂಗಂತೂ ಭಾಳ ಹೊಟ್ಟೆ ಸಕತೈತಿ, ಮೊದಲು ಬಾ ಊಟ ಮಾಡೋಣ. ಅಯ್ಯ ಹೌದು ಬಾ ನಡಿ, ಅತ್ತಿ ಮಾವಕ್ಕೆ ಊಟ ಕೊಡು ಹೊತ್ತಾತ, ನಡಿ ಊಟ ಮಾಡೋಣ. ಬಾ ಹೋಗುಣ. ಯವ್ವ ಈ ಮೆಟ್ಲ ಎಳೆಯತ್ಲೆ ಕೈಕಾಲನ ಹೊಕ್ಕ ಹೋಗತ್ತ. ಹಾಂ ನಮ್ಮ ತಂಗಿ ಅಂದಂಗೆ ಇನ್ಮ್ಯಾಗ ನಾ ಕೋಣಿನ ತಳಗ ಮಾಡ್ಕೋಬೇಕಾತ, ಯಾಕಂದ್ರೆ ಹತ್ತಕ್ಕೆ ಇಳಿಯಕ್ಕಾಗಲ್ಲ ಇನ್ಮ್ಯಾಗ. ಸಿಹಿ ಸುದ್ದಿ ಬರ್ಬೋದು ಅಂತ ಅನ್ಸಕತೈತಿ, ನೋಡೋಣ. ಈಗ ಸದ್ಯ ಏನು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಯಾವುದು ಏನೋ ನಿಗದಿ ಆಗದೆ ಸುಮ್ಮನೆ ಮಾತಾಡಿ ಯಾಕೆ ಬಾಯಿ ಕೆಡಿಸ್ಕೊಳ್ಳೋದು. ಹೌದಿಲ್ಲ ಆಮೇಲೆ ಕಣ್ಣು ಒಂಥರ ಕಣ್ಣು ಬಿದ್ದಂಗೆ ಅಕ್ಕಾವು, ಬೇಡ ನೋಡೋಣ. ಅವಾಗಿನ ಕಾಲದಾಗೆಲ್ಲ ಹೆಂಗಂತಂದ್ರೆ ಅತ್ತ್ಯಾರು ಸೊಸ್ತ್ಯಾರಿಗೆ ಮನುಷ್ಯರ ಗತಿನೂ ನೋಡ್ತಿದ್ದಿಲ್ಲ, ಕೆಲವರು ಇದ್ರು ಒಳ್ಳೆಯವರು, ಹಂಗಂತ ಎಲ್ಲರೂ ಕೆಟ್ಟವರು ಒಂದು ಇದ್ರು ಅಂತ ಹೇಳಂಗಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಮರ್ಯಾದೆ ಕೊಡ್ತಿದ್ದಿಲ್ಲ, ಭಾಳ ಕೆಟ್ಟದಾಗೆ ಮಾತಾಡ್ತಿದ್ರು. ಇವಾಗ ಜಗಳ ಮಾಡ್ತಾರೆ, ಬೇಕಾದಷ್ಟು ಇದ್ರ ಬದ್ರ ವಾದಿಸ್ತಾರೆ, ಆದರೆ ಹೊಲಸು ಹೊಲಸು ಮಾತಾಡೋಂಗಿಲ್ಲ. ಯಾಕಂದ್ರೆ ಇವರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವರು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಹಳೆ ಕಾಲದವರು ಏನು ಉಳಿದಿರ್ತಾರಲ್ಲ ಅವರಷ್ಟೇ ಸ್ವಲ್ಪ ಅಸಹ್ಯವಾಗಿ ಮಾತಾಡ್ತಾರೆ ಅಷ್ಟೇ. ಈಗ ಇದು ನಾನು ಮಾಡ್ತಾ ಇರೋಂಥ ಸ್ಟೋರಿ ಹೆಂಗಂದ್ರೆ ಸ್ವಲ್ಪ ಹಳೆ ಕಾಲದ ಟೈಪ್ ಐತಲ್ಲ, ಅದಕ್ಕೋಸ್ಕರ ನಾನು ಹಳೆ ಕಾಲದ ಅತ್ತಿ ಹೆಂಗೆ ಮಾತಾಡ್ತಿದ್ರು ಹಂಗೆ ಮಾತಾಡ್ತೀನಿ. ದಯವಿಟ್ಟು ಯಾರು ತಪ್ಪ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ, ಹಂಗೆ ಮಾತಾಡ್ತೇನಂತ ನಾನು ವಿಚಾರಗೆಟ್ಟೇನು ಮಾತಾಡೋಂಗಿಲ್ಲ, ಹಾಗೆಲ್ಲ ಏನು ತಲೆಯಾಗಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಏಯ್ ಹುಚ್ಚಬೇಡಲಿ, ಬರಲೇ ಇಲ್ಲೇ ಎಷ್ಟೊತ್ತಾತ್ಲೆ ನಿನಗೆ ಕೆಲಸ ಹೇಳಿ, ನಾನು ಇನ್ನೂ ಮಾಡಿದಂಗೆ ನೀನು. ಅಯ್ಯೋ ಇದ್ರ ಬಾಯಿ ಸೇರ್ಲಿವ, ಇದ್ರ ರಾವ್ ಬಿಡದ್ರಪ್ಪ ಅಂತ ಕೆಡೂಲಿ, ಎಂಥ ಹೊಲಸು ಹೊಲಸು ಮಾತಾಡ್ತೈತೆ ಇದ್ರ ಅತ್ತಿ ಇದ್ರ ಮಾರು ಮಣ್ಣಲ್ಲಿ. ಅತ್ತೆರ ಕರೆದ್ರೇನ್ರಿ? ಅಯ್ಯೋ ಕರೆದಿಲ್ವಾ, ಬದ್ರಿನ್ನಿ. ಇವತ್ತು ಅಮಾಸಿ, ಬ್ಯಾಳಿಗೆ ಹಾಕಿ ಕಡಬು ಮಾಡ, ಲಕ್ಷ್ಮವ್ಗೆ ಎಡಿ ಗಿಡಿ ಹಾಕ, ಬಜ್ಜಿ ಮಾಡ, ಏನು ಹಪ್ಪಳ ಮಾಡು, ಬಕ್ಕಕಾಯಿ ಅದಾವು ಕರಿ, ಸಂಡ್ಗಿ ಕರಿ, ಆಮ್ಯಾಗ ಇದನ್ನು ಬದ್ನಿಕಾಯಿ ಪಲ್ಲೆ ಮಾಡು, ಬಿಸಿ ಅನ್ನ ಮಾಡು ಎಡಿ ಹಿಡಿಯಾಕ, ಆಮ್ಯಾಗ ಒಂದು 2 ಸುಂತಿಕೆ ಅದ ನೋಡು, ಅಲ್ಲಿ ಹರಿವಿ ಸಂಧ್ಯಾಗ ಬಿದ್ದಾವು, ಅವ 2 ಸುಂತಿಕೆ ಸ್ವಚ್ಛ ತೊಳೆದು ಎರ್ಜ್ ಕೊಸಂಬರಿ ಮಾಡಕ. ಕಡಬ ಯಾಕ ಬರಲ್ಲನ? ಅತ್ತೆಯವ್ರ ನನಗೆ ಕಡುಬು ಮಾಡಕ್ಕೆ ಬರಲ್ರಿ. ತಿನ್ನಕ್ ಬರ್ತತೇನೆ ಮತ್ತೆ ನಿಮ್ಮವ್ ಏನು ಕಲ್ಸಾಳ? ಅಯ್ಯಯ್ಯಯ್ಯ ಇದನ್ನ ಕಲ್ಸಾಳ, ನಾ ಗಂಡ ಮನೆ ಹೋಗಿ ಬಾಳೆ ಮಾಡೋದನ್ನ. ಅತ್ತೆಯವ್ರ ನೀವು ನಮ್ಮವ್ಗೆ ಯಾಕೆ ಕುಕ್ಕಿರ್ರಿ ಸೀದಾ ಸೀದಾ? ನನಗೆ ಗೊತ್ತಿಲ್ಲರಿ ಅತ್ತೆಯವ್ರು, ಹೇಳ್ಕೊಡ್ರಿ ನಾ ಕಲಿತೀನಿ. ಏ ಹುಚ್ಚು ಬಸಡಿ, ನನ್ನ ಮಗಳು ಇನ್ನು ಸಾಣದಿತ್ತು, ಅವಾಗ ಕಡಬು ಮಾಡ್ತಿತ್ತು, ಹೋಳಿಗೆ ಮಾಡ್ತಿತ್ತು, ಅಡುಗೆ ಮಾಡ್ತಿತ್ತು, ನನ್ನ ಕುಂದ್ರಿಸಿ ಕೂಳು ಮಾಡಿ ಹಾಕ್ತಿತ್ತು ಗೊತ್ತನು. ನೀ ಲಗ್ನ ಆಗಿ ಇಲ್ಲಿ ಮಟ ಬಂದಲ್ಲ, ಇನ್ನೂ ಮಟ ನಿನಗೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತ ಹೇಳ್ತೀನಿ, ನಾಚಿಗೆ ಬರೋದಿಲ್ಲ ನಿಂಗೆ ಹೇಳಕ್ಕೆ. ಅಂದ್ರೆ ಅತ್ತೆಯವ್ರ ನೀವು ಹೊಟ್ಟೆಗ ಕಡಬು ಮಾಡೋದು ಹೋಳಿಗೆ ಮಾಡೋದು ಟ್ರೈನಿಂಗ್ ಕೊಟ್ಟ ಹೊರಗೆ ತಂದಿರ ನೆಕ್ಕಿನ? ಹ್ಞೂ ಇಂಥದ್ದು ಮಾತಾಡ್ಬೇಡ, ನಾನು ಹಂಗೆ ಶಿಕ್ಷಣ ಕೊಟ್ಟಿದ್ದ ನೆಕ್ಕಿಗೆ ಹೆಂಗೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು, ಹೋದ ಮನೆ ಹೆಸರು ಹೆಂಗೆ ತರ್ಬೇಕಂತೇಳಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಇದ್ದೀನಿ ನೀನು? ಇದು 6 ಗಂಟೆ 6:45 ಆಗಿತ್ರಿ. ಹ್ಞೂ ಇನ್ನು ವಿಚಾರ ಮಾಡಿ ಹೇಳು, ಎಲ್ಲ ಗೊತ್ತೈತು ಎಷ್ಟೊತ್ತಿಗೆ ಇದ್ದಿ ಅಂತೇಳಿ. ನನ್ನ ಮಗಳು ಒಂದು 5 ಗಂಟೆಗೆ ಹೇಳ್ತಾಳಲ್ಲಿ ಮನ್ಯಾಗ, ಗೊತ್ತೈತೆ ನಿನಗೆ? ಅವ್ರ ಮಕ್ಕೊರವಾ 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 ಅಂದ್ರು ಬೇಡ್ರಿ ಅತ್ತಿ, ನಾ ಯೋತನಿ ನಾ ಯೋತನಿ ನಾ ಯೋತನಿ ಅಂತ ಎದೇಳ್ತಾಳಕ್ಕೆ. ಆಕಿ ನೋಡಿ ಕಲಿ ನೀನು. ಬರ್ಲಿಕ್ಕೆ ನನ್ನ ಮಗಳನ್ನ ಕರೆಸಿ ನಿನಗೆ ಹೆಂಗಿರ್ಬೇಕು ಗಂಡದ ಮನ್ಯಾಗ ಬಾಳೆ ಹೆಂಗೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಕೊಡಂತ ಹೇಳ್ತಂತಡಿ. ಹ್ಞೂ ಆಯ್ತು ತಗೋರಿ.
ಮಕ್ಕ ನೋಡಿನಿಂದ ನಿನ್ನ ಸೊಂಡಿ ಇಲಿಯಾಗಿ ನೀನು. ಹಂಗಾರೆ ನಿಮ್ಮ ಮಗ ಹೆಗ್ಗಣನ್ರಿ ನೀವು? ಅವರವ್ವ ದೊಡ್ಡ ಹೆಗ್ಗಣನ್ರಿ. ಆ ನೋಡು ನೋಡು ನೋಡು, ಹೆಂಗ ಬಾಯಿ ಹಿಡಿದು ತಿಂದಂಗೆ ಮಾತಾಡ್ತಾ. ಇದೇ ಬಂದ ನಿಮ್ಮವು ಕಲ್ಸಿರೋದು ನಿನಗೆ? ಏನ ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ತಿಂದ ಮಾತಾಡೋದು ಇದೇ ಬಂದ ನಿನ್ನ ಕಲ್ಸಿರೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ಬ್ಯಾಳಿಗೆ ಹಾಕಿ ಬೆಲ್ಲ ಹಾಕಿ ಹದವಾಗಿ ಚಂದಾಗಿ ಹುಣಗಾರ ರೆಡಿ ಮಾಡು, ಕಣಕ ನಾದಿಡು, ಬಂದು ಹೇಳ್ಕೊಡ್ತೇನೆ ಹೆಂಗೆ ಮಾಡ್ಬೇಕಡ ಬಂತೇಳಿ. ನಿನ್ನ ಬಿಡಿಸಿ, ನಿನ್ನ ಕುಂದ್ರಿಸಿ, ನಾ ಮಾಡಿ ಹಾಕಿ ಏನು ಅದನ್ನ ರೂಢ ಕಲ್ಸಕ್ಕೆ ತಯಾರಿಲ್ಲ ನಾನು. ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ, ಅನ್ನಕ್ಕೆ ಇಡು ಹೋಗಲಿ. ಕಟ್ಟಿನ ಸಾರಿಗೆ ಎಲ್ಲ ಚಂದಾಗಿ ತಯಾರಿ ಮಾಡ್ಕೋ. ಕಟ್ಟಿನ ಸಾರು ಹೆಂಗಾಗಬೇಕಂದ್ರೆ ಅನ್ನ ಉಂಡಿಂದ ಎರಡು ವಾಟೆ ಸಾರು ಹಾಕ್ಕೊಂಡು ಕುಡಿದಿರ್ಬೇಕು, ಹಂಗಾಗಬೇಕು ಕಟ್ಟಿನ ಸಾರು. ಏನ ಅಯ್ಯೋ ದೇವ್ರೆ, ನನಗರ ಬರಲ್ಲ, ಈ ಮುದುಕಿ ನೋಡಿದ್ರೆ ಬಿಡವಲ್ದು. ಅತ್ತೆಯವ್ರ ನನಗೆ ಬರಂಗಿಲ್ರಿ, ಹೆಂಗಾರಾದ್ರೂ ತಿನ್ಬೇಕು ನೋಡ್ರಿ. ಫಸ್ಟ್ನೇ ಸಲ ಮಾಡು ಹೊತ್ತಿನಾಗ ಯಾರ್ದಾದ್ರೂ ಕೆಡ್ತತಿ ಏನ? ಹಾ ಹಂಗದ್ ಕೆಡ್ತತಂತೆ, ತೀರ ಕೆಡಿಸಿ ಮುಸುರಿಗೆ ಬಾನಿಗೆ ಹಾಕುವಂಗೆ ಮಾಡ್ಬೇಡ. ಒಂದಿಟ್ ಹಂಗ ಉಪ್ಪು ಖಾರ ಹೆಚ್ಚು ಕಮ್ಮಿ ಆದ್ರೆ ಹೆಂಗಾರ ಇದು ಮಾಡ್ಕೊಂಡು ತಿನ್ನಕ್ಕೆ ಬರ್ತತಿ, ಏನಾಗೋದಿಲ್ಲ. ಹೋಗು ಬಡ ಬಡ ಕಡುಬು ಮಾಡೋ ಅಮಾಸಿಗೆ, ಎಡಿ ಹಿಡಿಬೇಕು ಗುಡಿಗೆ, ಇದು ಪ್ರಸಾದ ತೊಗೊಂಡೋಗ್ಬೇಕು. ಹ್ಞೂ ಆತು. ಅಯ್ಯೋ ದೇವ್ರೆ, ನನಗರ ಬರಂಗಿಲ್ಲ ಬಿಡಂಗಿಲ್ಲ. ಹಾ ಕಡಬು ಹೆಂಗೆ ಮಾಡ್ತಾರ? ಥೂ ನಮ್ಮವ್ವ ನೋಡ್ಕೋ ನೋಡ್ಕೋ ಅಂತ ಬೈತಿದ್ಲು, ನಾನಾರ ಅವಾಗ ನೋಡ್ಕೊಳ್ಳಿಲ್ಲ ಬಿಡಲಿಲ್ಲ. ಈಗ ನೋಡಿದ್ರೆ ಇಂಥ ಅತ್ತಿ ಕೈಯ ಸಿಕ್ಕೊಂಡೇನಿ. ನನ್ನ ಮಗಳಿಗೂ ಬರಂಗಿಲ್ಲ ಅಂದಾಗ ಅವ್ರ ಅತ್ತಿ ಹಿಂಗೆ ಕಿರಿಕಿರಿ ಕೊಟ್ಟಾಳ, ಹಿಂಗೆ ಮಾಡಂತ ಹಚ್ಚಾಳ. ಮತ್ತೆ ನನ್ನ ಮಗಳಿಗೆ ಆರಾಮಿಲ್ಲದ ಸುಖ ಸಂತೋಷ ಸಿಗಲಾರ್ದನ್ನ ನಿನಗ್ಯಾಕೆ ಕೊಡ್ಲಿ? ಹ್ಞೂ ನಿನಗೂ ಹಂಗೆ ತಿವಿತೇನೆ ನಾನು.